ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಲ್ಲವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 227 ರಾಮ ಭರತನಿಗೆ ಹಲವು ಸಲಹೆಗಳನ್ನು ಕೊಡ್ತಾ ಅರಣ್ಯಕ್ಕೆ ಬಂದ ಕಾರಣವನ್ನು ಕೇಳಿದಾಗ ಭರತ ರಾಮನನ್ನು ಪುನಃ ಅಯೋಧ್ಯೆಗೆ ಮರಳಿ ಕರ್ಕೊಂಡು ಹೋಗಕ್ಕ ಎಲ್ಲರ ಜೊತೆಗೆ ಬಂದೇವೆ, ನಿನ್ನ ಅಗಲಿಕೆಯಿಂದ ತಂದೆ ದಶರಥರು ತೀರ್ಕೊಂಡ್ರು, ಅಲ್ಲಿ ಬಹಳಷ್ಟು ಜನ ನಿನ್ನ ಅಗಲಿಕೆಯಿಂದ ಸಾವನ್ನಪ್ತಾ ಇದ್ದಾರೆ, ಅಲ್ಲಿ ವಿಧವಾ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ಎಲ್ಲರೂ ನಾವು ಬಂದೇವೆ, ನಮ್ಮ ಮಾತನ್ನು ಮನ್ನಿಸಿ, ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ, ನೀನು ಅಯೋಧ್ಯಕ್ಕೆ ಮರಳು, ಅಯೋಧ್ಯೆ ಸಿಂಹಾಸನವನ್ನು ಸ್ವೀಕರಿಸು ಅಂತೇಳಿ ಅರುತ್ತಾ ಭರತ ಕಾಲಿ ಬಿದ್ದು ರಾಮನನ್ನು ಕೇಳ್ಕೊಂಡಾಗ ರಾಮ ಅವನನ್ನು ಮೇಲೆತ್ತಿ ರಾಮ ಭರತನಿಗೆ ಭರತನ ಮಾತುಗಳಿಗೆ ಅವನೇನು ಮಾಡ್ತಂದ್ರೆ ಉತ್ತರ ಕೊಡ್ತಾನೆ. ನೋಡಪ್ಪ, ನೀನು ಒಬ್ಬ ಒಳ್ಳೆ ವ್ಯಕ್ತಿ ಇದೆಯಾ, ಸದ್ಗುಣ ಇದೆಯಾ, ನನ್ನ ತಮ್ಮ ನೀನು, ಪ್ರಾಂಜಲ ಮನುಷ್ಯನು ನೀನು, ಪದೇ ಪದೇ ಈ ಎಲ್ಲ ಒಂದು ದುರಂತಗಳಿಗೆ ಕಾರಣ ತಾಯಿ ಕೈಕೈ ಮತ್ತು ನೀನು ಅಂತ ಏನು ಮಾಡ್ತಾ ಇದ್ದಿಲ್ಲ, ಇದು ತಪ್ಪಿದೆ, ಮಾಡೋಕೆ ಹೋಗಬೇಡ, ಇದೆಲ್ಲ ದೈವದ ಆಟ, ನಿಮಗೆ ಯಾರ್ದು ತಪ್ಪಿಲ್ಲ ಅಂಥೇಳಿ ಅವನಿಗೆ ಸಾಂತ್ವನ ಹೇಳ್ತಾನೆ, ಸಮಾಧಾನ ಪಡಿಸ್ತಾ ಮುಂದುವರಿಸ್ತಾನೆ. ಅದನ್ನು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ, ಓ ನಿಷ್ಕಳಂಕ ಜಾನ ಭರತನೇ, ಪತ್ನಿ ಪುತ್ರರ ವಿಷಯದಲ್ಲಿ ಹಿರಿಯರಿಗೆ ಸ್ವತಂತ್ರವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಪತ್ನಿ ಪುತ್ರರ ವಿಷಯದಲ್ಲಿ, ಹೆಂಡಂದರ ವಿಷಯದಲ್ಲಿ ಆಗಲಿ, ಪುತ್ರ ಪುತ್ರಿಯರ ವಿಷಯದಲ್ಲಿ ಆಗಲಿ, ಹಿರಿಯರಿಗೆ ಸ್ವತಂತ್ರವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ನಗದಿ ಕಠೋರವಾದ ಡಿಸಿಷನ್ ತಗೊಳ್ಳಿಕ್ಕೆ ಆಗುವುದಿಲ್ಲ, ಸ್ವತಂತ್ರ ಡಿಸಿಷನ್ ತಗೊಳ್ಳಿಕ್ಕೆ ಆಗುವುದಿಲ್ಲ. ಪತ್ನಿಯರ ಮಾತುಗಳನ್ನು ಕೇಳಬೇಕಾಗ್ತಿದೆ, ಮಕ್ಕಳ ಮಾತನ್ನು ಕೇಳಬೇಕಾಗ್ತಿದೆ, ನಂತರ ಹಿರಿಯರ ನಿರ್ಧಾರ ಮಾಡಬೇಕಾಗ್ತದೆ. ಅದಕ್ಕೆ ತಮಗೆ ಮನಸ್ಸಿಗೆ ಬಂದಾಗ ನಿರ್ಧಾರ ತಗೊಳಕ್ಕೆ ಯಾರು ಹಿರಿಯರು ಈ ರೀತಿ ಮಾಡುವುದಿಲ್ಲ. ಅದಕ್ಕೆ ಮುಂದುವರೆದು ಹೇಳ್ತಾನೆ, ಓ ಸಹೋದರನೇ, ಬಲ್ಲವರು ಹೇಳಿದಂತೆ ಹಿರಿಯರಿಗೆ ಮಡದಿ ಮಕ್ಕಳು ಶಿಷ್ಯರು ವಿಧೇಯಕರಾಗಿರಬೇಕು. ಹಿರಿಯರಿಗೆ ನಾವೆಲ್ಲ ಅವ್ರು ಹಿರಿಯರು ಏನು ಹೇಳ್ತಾರನ್ನ ಕೇಳಬೇಕು, ಅವರಿಗೆ ನಾವು ವಿಧೇಯಕರಾಗಿರಬೇಕು. ಹೆಂಡತಿ ಹೆಣ್ಣಂದಿರಾಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಇನ್ನು ಯಾರೇ ಶಿಷ್ಯರೇ ಆಗಿರ್ಬೋದು, ಅವರೆಲ್ಲರೂ ಹಿರಿಯರು ಏನು ಹೇಳ್ತಾರಲ್ಲ ಆ ಮಾತನ್ನು ಕೇಳಬೇಕು, ಅವರಿಗೆ ಯಾವಾಗಲೂ ವಿಧೇಯಕರಾಗಿರಬೇಕು. ಓ ಭರತನೇ, ತಂದೆ ಹೇಳಿದರೆ ಅರಣ್ಯಕ್ಕೆ ಹೋಗಬೇಕು, ತಂದೆ ಆದೇಶಿಸಿದರೆ ಸಿಂಹಾಸನ ಮೇಲೆ ಕೂಡಬೇಕು. ಭರತ ಅಪ್ಪ ಹೇಳಿದಂದ್ರೆ, ತಂದೆ ಹೇಳಿದಂದ್ರೆ ಅರಣ್ಯಕ್ಕೆ ಹೋಗಂದ್ರೆ ಅರಣ್ಯಕ್ಕೆ ಹೋಗಬೇಕು, ಸಿಂಹಾಸನ ಮೇಲೆ ಕೂತು ಆಳಂದ್ರೆ ಆಳಬೇಕು. ಅದಕ್ಕೆ ತಂದೆ ಹಿರಿಯರು ಏನು ಹೇಳ್ತಾರಲ್ಲ ಅದನ್ನೇ ನಾವು ಪಾಲಿಸಬೇಕಾಗುತ್ತದೆ ಅಂತ ಹೇಳ್ತಾನೆ. ಮುಂದುವರೆದು, ತಂದೆಗೆ ನೀಡುವಷ್ಟೇ ವಿಧೇಯಕತೆ ತಾಯಿಗೂ ತೋರಬೇಕು. ಯಾವ ರೀತಿ ಅಪ್ಪನಿಗೆ ನಾವು ಒಂದು ವಿಧೇಯಕವನ್ನು ತೋರಿಸ್ತೇವೆ, ಸಬ್ಮಿಷನ್ ತೋರಿಸ್ತೇವೆ, ಅದನ್ನು ತಾಯಿಗೂ ಕೊಡಬೇಕು. ತಂದೆ ತಾಯಿ ತೋರಿಸಬೇಕು. ತಂದೆ ತಾಯಿ ಅರಣ್ಯಕ್ಕೆ ಹೋಗಲು ಹೇಳುವಾಗ ಅದೇಗೆ ಅವರ ವಚನ ಉಲ್ಲಂಘಿಸಬೇಕು? ಅವರಿಬ್ಬರು ಕೂಡ ನೀ ಅರಣ್ಯಕ್ಕೆ ಹೋಗಪ್ಪ ಅಂತ ಹೇಳಿದಾಗ ಅವ್ರದ್ದು ವಚನವನ್ನು ಉಲ್ಲಂಘಿಸಲಿಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಏನು ಸಂದೇಹ ಕೊಡ್ತಿದ್ದೆ ಅಂದರೆ, ಸೋಷಿಯಲ್ ಸೈಕಾಲಜಿ ಇದು ಆವಾಗಿನಿಂದ ಬಂದಿದ್ದು. ಕುಟುಂಬದಲ್ಲಿ ಮಕ್ಕಳು ಹಿರಿಯರ ಮಾತನ್ನು ಕೇಳಬೇಕು. ಸ್ತ್ರೀಯರು, ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಪತ್ನಿಯರಾಗಲಿ, ಅವರು ಮನೆಯ ಮನೆತನದ ಕುಟುಂಬದ ಹಿರಿಯ ಏನು ಹೇಳ್ತಾನೆ ಅದನ್ನು ಕೇಳಬೇಕು. ಹಿರಿಯರಾದವರು ಜವಾಬ್ದಾರಿ ಇರ್ತದೆ, ಅವರು ಎಲ್ಲರೊಂದಿಗೆ ಸಮಾಲೋಚನೆ ಮಾಡಿನ ಒಂದು ನಿರ್ಧಾರ ತಗೋಬೇಕು. ಇಲ್ಲಿ ಹಿರಿಯರಂದ ಕೂಡಲೇ ಅದನ್ನು ಕ್ಲಿಯರ್ ಮಾಡ್ತಾರೆ ವಾಲ್ಮೀಕಿಯವರು. ಇಲ್ಲಿ ತಂದೆ ತಾಯಿ, ತಂದೆಗೆ ಎಷ್ಟು ಗೌರವ ಕೊಡ್ತೀವೋ ತಾಯಿಗೂ ಅಷ್ಟೇ ಗೌರವ ಕೊಡ್ತೀವಿ. ಇಬ್ಬರು ಗೌರವನೇ ಇರ್ತಾರೆ, ಇಬ್ಬರಿಗೂ ಇಬ್ಬರು ಸಮಾನರು. ಇಲ್ಲಿ ನೋಡಿ, ಲಿಂಗಭೇದ ಇಲ್ಲ, ಗಂಡು ಹೆಣ್ಣು ಅಂತ ಭೇದನ ಇಲ್ಲ, ತ್ರೇತಾಯುಗದಲ್ಲಿ ಭೇದ ಇಲ್ಲ. ಇನ್ನು ಕೆಲವೊಂದು ಅಧ್ಯಯನಕ್ಕಾದ್ರು ಎಲ್ಲಿರ್ಬೋದು ಏನು ಹೇಳ್ತಾರೋ, ಬೇರೆನೇ ಹೇಳಿಬಿಡ್ತಾರೆ. ವಾಲ್ಮೀಕಿ ರಾಮಾಯಣ ಅಂದರೆ ಇದು ಮನುವಾದ, ಇದು ಅಸಮಾನತೆಯನ್ನು ಬಿತ್ತದ, ಏನೇನು ಭಾಷಣಗಳನ್ನು ಬರೀತಿರ್ತಾರೆ, ಪುಸ್ತಕಗಳನ್ನು ಬರೀತಿರ್ತಾರೆ, ಕವನಗಳನ್ನು ಬರೀತಿರ್ತಾರೆ,
ಇಲ್ಲಿ ನೋಡಿ ಸ್ಪಷ್ಟತೆ ಇದೆ. ವಾಲ್ಮೀಕಿ ಅವರು ಹೇಳ್ತಾರೆ, ತಂದೆ ಕೊಡುವಷ್ಟು ಗೌರವ ತಾಯಿ ಕೊಡು, ತಂದೆ ತಾಯಿಯಲ್ಲಿ ಭೇದ ಕಾಣಬೇಡು, ಅರ್ಥಾತ್ ಸ್ತ್ರೀ ಪುರುಷರಲ್ಲಿ ಸಮಾನತೆಯನ್ನು ನೋಡು. ಇವರು ಗಂಡಸರದಾರ ಅವ್ರ ಮಾತು ಕೇಳಬೇಕು, ಹೆಂಗಸರು ಮಾತು ಕೇಳಬೇಕು, ಇಲ್ಲ ಇದು ರೂಢಿಯಲ್ಲಿ ಕೆಲವೊಂದು ಜನ ಮಾಡ್ಕೊಂಡು ಬಂದಂಥದ್ದು ಅದಾವ ಕೆಲವೊಂದು, ಅವು ಎಕ್ಸೆಪ್ಷನ್ಸ್, ಅವನ್ನ ನಾವು ಜನರಲೈಸ್ ಮಾಡೋಕೆ ಹೋಗ್ಬೋದು. ಜನರಲ್ ಥಿಂಗ್ ಏನಿದೆ ಅಂದರೆ, ಜನರಲ್ ಟೆಂಡೆನ್ಸಿ ಏನು, ಸೋಷಿಯಲ್ ಸೈಕಾಲಜಿ ಏನಿದೆ ಅಂದರೆ, ಲಿಂಗ ಭೇದವಿಲ್ಲ, ಹೆಣ್ಣು ಗಂಡು ಒಂದೇ, ತಂದೆಗೆ ಕೊಡೋ ಮರ್ಯಾದೆ ತಾಯಿಗೂ ಕೊಡಬೇಕು. ಒಂದು ಇಲ್ಲಿ ಏನು ಹೇಳ್ತಾನಂದ್ರೆ, ತಂದೆ ತಾಯಿ ಹಿರಿಯರು ಹೇಳಿದ್ದನ್ನು ನಾವು ಕೇಳಬೇಕು, ಅವ್ರಿಗೆ ಯಾವಾಗಲೂ ವಿಧೇಯಕರಾಗಿರಬೇಕು. ಹಿರಿಯರು ತಂದೆ ತಾಯಿ ಆಗಿದ್ದರೂ ಅವ್ರು ಸಮಾನ ಏನು ಗೌರವವನ್ನು ಕೊಡಬೇಕು. ಇಬ್ಬರು ಒಂದೇ ಅಂದರೆ ಒಂದೇ ಗೌರವವನ್ನು ಹೊಂದಿದವರು, ಅಲ್ಲಿ ಭೇದ ಭಾವ ಮಾಡಬಾರದು. ಅವರು ಏನು ಹೇಳ್ತಾರಲ್ಲ ತಂದೆ ತಾಯಿ, ಅದನ್ನು ಅಕ್ಷರಶಃ ಪಾಲಿಸಬೇಕು. ಅಗದಿ ಒಂದು ಇತರ ಕಠೋರ ಶಬ್ದದಲ್ಲಿ ಹೇಳ್ತಾನೆ, ತಂದೆ ತಾಯಿ ಪ್ರಾಣ ತ್ಯಾಗ ಮಾಡಿದ್ರೆ ತ್ಯಾಗ ಮಾಡಬೇಕು. ಇದು ಬೋಧನೆ ಇದೆ. ಇವತ್ತಿನ ಚೌಕಟ್ಟಿನ ಸಂದರ್ಭದಲ್ಲಿ ನೋಡಿದಾಗಂದ್ರೆ, ಪ್ರೆಸೆಂಟ್ ಕಾಂಟೆಸ್ಟ್ನ ನೋಡಿದಂದ್ರೆ, ಈ ವಿಚಾರಗಳನ್ನು ಈಗಿನ ಜನರೇಷನ್ ಸ್ವೀಕರಿಸಿದೆ. ಅಪ್ಪ ಹೇಳಿದ ನ್ಯಾಯ ಕೇಳಬೇಕು, ಅನಾಲಿಸಿಸ್ ಚಾಲು ಆಗ್ತಿದೆ. ನಮ್ಮಪ್ಪ ಕುಡುಕದಾನ, ನಮ್ಮಪ್ಪ ಅಂಥವನ್ನ, ನಮ್ಮಪ್ಪ ಇಂಥವನ್ನ, ಅವನ್ನ ಯಾಕೆ ನಾವು ಪಾಲಿಸಬೇಕು? ಅಂಥವನ್ನ ಪಾಲಿಸಬೇಕಂತ ರಾಮಾಯಣದಲ್ಲಿ ಇಲ್ಲಿಯೂ ಇಲ್ಲ. ತಂದೆ ಧರ್ಮಿಷ್ಠನಿರಬೇಕು. ಧರ್ಮಿಷ್ಠನಿದ್ದ ತಂದೆ ಇದ್ದಾಗ ಮಾತ್ರ, ಅವಾಗ ತಂದೆ ವ್ಯಭಿಚಾರಿ ಇದ್ದ, ತಂದೆ ಪಾಪಿ ಇದ್ದಂದ್ರೆ ಅವನ ಮಾತನ್ನು ಪಾಲಿಸಂತ ಹೇಳಿ ಇಲ್ಲಿ ರಾಮಾಯಣದಲ್ಲಿ ಇಲ್ಲಿಯೂ ಇರಬೇಕಾಗಿ. ಅದಕ್ಕಿಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಇವನು ಬೇರೆ ರೀತಿಯಿಂದ ವ್ಯಾಖ್ಯಾನಗಳನ್ನು ಬರೀತಾ, ವಿವರಣೆ ಕೊಡುತ್ತಾ, ಆಲೋಚನೆಗಳನ್ನು ಮಾಡ್ತಾ, ನಾವು ಇಡೀ ವಾಲ್ಮೀಕಿ ರಾಮಾಯಣಕ್ಕನ್ನು ನಾವು ಕಳಂಕವನ್ನು, ಅದಕ್ಕೊಂದು ಕೆಟ್ಟ ಲೇಬಲನ್ನು ಹಚ್ತಾ ಇದ್ದೇವೆ. ಮುಂದುವರೆದು ರಾಮ ಭರತನಿಗೆ ಹೇಳ್ತಾನೆ, ತಂದೆ ತಾಯಿ ನನಗೆ ಅರಣ್ಯಕ್ಕೆ ಹೋಗಂತ ಹೇಳಿದಾಗ ನಾ ಹೆಂಗೆ ಅವ್ರ ಉಲ್ಲಂಘನೆ ಮಾಡಲಿ? ಕೈಕೈಯನ್ನು ಹೇಳಿದ ನನಗೆ ನೀನು ಹೋಗ್ಬಿಡಪ್ಪ ಅಂತೇಳಿ, ತಂದೆ ಹೇಳಿದ, ದಶರಥ ಕೂಡ ಹೇಳಿದ, ವಚನ ಕೊಟ್ಟೇನಪ್ಪ ನೀನು ವಚನ ಪಾಲನೆಗಾಗಿ ನೀನು ಅರಣ್ಯಕ್ಕೆ ಹೋಗಂತೇಳಿ. ನನ್ನ ಎಲ್ಲ ತಾಯಿಯರು ನನಗೆ ಒಪ್ಪಿಗೆ ಕೊಟ್ಟಾರ, ನೀವು ಹೋಗಿ ಬಾ, ತಂದೆ ವಚನ ಪಾಲಿಸಪ್ಪ ಅಂಥೇಳಿ. ಅದಕ್ಕೆ ಅವರೆಲ್ಲ ಹಿಂಗೆ ಹೇಳಿದಾಗ ನಾ ಅವ್ರನ್ನ ಉಲ್ಲಂಘನೆ ಮಾಡಿಕೊಂಡು ನಾ ಹಿಂಗೆಲ್ಲ ಬರ್ತದೆ? ಇವತ್ತಿನ ಸಂದರ್ಭ ಬೇರೆ ಬೇಡಿ, ತಂದೆ ತಾಯಿ ಮಾತು ಅಂತ ಕೇಳೋ ದೂರು ಭಾಳ ಕಡಿಮೆ ಜನ. ಎಲ್ಲರೇ ನೂರಕ್ಕೆ 100 ಜನರಲ್ಲಿ 10 ಜನ ತಂದೆ ತಾಯಿ ಮಾತು ಕೇಳ್ತಾರೆ. 90% ಜನ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂದೆ ತಾಯಿ ಮಾತಿಗೆ ಕೊಡೋಲ್ಲ. ಹಿರಿಯರು ಯಾಕೆ ಹೇಳ್ತಾರೆ ಅನ್ನೋದನ್ನ ಕೂತು ಕೇಳೋದಿಲ್ಲ, ಅವರು ತಾಳ್ಮೆ ಇರೋದಿಲ್ಲ. ನೋಡ್ಕೊಳ್ಬೇಕಾದ್ರಾಗ ಅಥವಾ ತಮಗೇನಾದರೂ ಅವ್ರು ಹೇಳುವಂಥ ಸಲಹೆದಾಗ ತಮಗೇನೋ ಸರಿ ಅನಿಸ್ಲಿಲ್ಲ ಅಂದರೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಸ್ಬೇಕು. ನೀವು ಹಿರಿಯರಾಗಿ ಇದನ್ನು ಹೇಳ್ತಾ ಇದ್ದೀರಿ, ಬಟ್ ಇದ್ರಾಗ ಇಂಥವು ಆಗ್ತಾವೆ, ಇವು ತೊಂದರೆಗಳಾಗ್ತಾವೆ, ನಮ್ಮ ಸ್ವಾತಂತ್ರ್ಯ ಇವನೇನು ಹೇಳ್ಕೋಬೇಕು ಅವ್ರಿಗೆ ಕರೆಕ್ಟ್. ಯಾಕಂದರೆ ಅವ್ರಿಗೆ ಅನುಭವ ಇರ್ತದೆ, ನಿಮಗೆ ಅನುಭವ ಇರೋದಿಲ್ಲ. ಅವ್ರದ್ದು ಅರ್ಧದಷ್ಟು ಬದುಕನ್ನು ನೀವು ಸಾಧಿಸಿರೋದಿಲ್ಲ. ಅವ್ರು ಭಾಳ ಗೊತ್ತಿರ್ತಿದೆ, ಎಲ್ಲ ಏನಂತೇಳಿ ಗೊತ್ತಿರ್ತಾವೆ. ಅದನ್ನು ನೋಡಿಕೊಂಡು ಮಕ್ಕಳಿಗೆ ತಮ್ಮ ಮಕ್ಕಳ ಭವಿಷ್ಯ ಸರಿ ಆಗಿಲ್ಲ ಅಂತೇಳಿ ಅವರು ಅವ್ರಿಗೆ ಏನು ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಿರ್ತಾರೆ. ವಿನಃ ಮಕ್ಕಳ ಕೇಳನ್ನು ಯಾರೂ ಬಯಸುವುದಿಲ್ಲ. ಹಿರಿಯರು ಮನೆತನದ ಸದಸ್ಯರ ಕೇಳನ್ನು ಬಯಸುವುದಿಲ್ಲ. ಅದಕ್ಕೆ ಈ ಸಣ್ಣವ್ರು ಏನು ಮಾಡಬೇಕು, ಇದನ್ನು ತಿಳ್ಕೊಳ್ಬೇಕು. ಇವ್ರು ಯಾಕೆ ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕಿವಿಗೊಟ್ಟು ಕೇಳಬೇಕು. ಮುಂದೆ ನೀನು ಅಯೋಧ್ಯೆ ಪಟ್ಟನೀರು, ನಾವು ವನವಾಸದಲ್ಲಿವೆ. ಅವ್ರು ಹೇಳಿಬಿಟ್ಟ, ನಮ್ಮಪ್ಪ ಹೇಳಿದಾನ, ಭರತನ ಇಲ್ಲಿ ಪಟ್ಟಕ್ಕೆ ಇರ್ತಾನ, ನೀ ಅಯೋಧ್ಯೆ ಹೋಗ್ಬಿಡಪ್ಪ ಅಂತ ಹೇಳಿದಾರ. ಈಗ ನಾವು ಇಬ್ಬರೂ ಏನು ಮಾಡೋಣ, ತಂದೆ ತಾಯಿ ಮಾತನ್ನು ಪಾಲಿಸೋಣ, ಓ ಭರತ ಅಂತ ಹೇಳ್ತಾನೆ. ಹೀಗೆ ಆದೇಶವಿತ್ತ ತಂದೆ ಹೆಸರಿದರು, ನಮ್ಮ ನಮ್ಮ ಕಾರ್ಯ ಹಂಚಿರುವರು, ಅವರ ಆದೇಶದಂತೆ ನಡೆಯುವರು. ಈ ರೀತಿಯಾಗಿ ಭರತನಿಗೆ ಜವಾಬ್ದಾರಿಯನ್ನು ನಮ್ಮ ತಂದೆಯವರು ಜೀವಂತಿದ್ದಾಗ ಕೊಟ್ಟಿದ್ದಾರೆ, ನನಗೂ ಜವಾಬ್ದಾರಿಯನ್ನು ನಮ್ಮ ತಂದೆಯವರು ಜೀವಂತಿದ್ದಾಗ ಕೊಟ್ಟ, ನೀನು 14 ವರ್ಷ ಒಣ ಮುಗಿಸೋನು ಬಾಪ ಅಂತ ಹೇಳಿದಾರೆ. ಅದಕ್ಕೆ ಎರಡೂ ಏನಿದೆಯಲ್ಲ, ಇದು ನಮ್ಮ ತಂದೆ ತಾಯಿಯಿಂದ ಬಂದಂಥ ವಚನಗಳಿವು. ಅದಕ್ಕೆ ನೀನು ತಂದೆ ತಾಯಿ ವಚನ ಪಾಲಿಸೋ, ನಾನು ಪಾಲಿಸುತ್ತೇನೆ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ನಾನು 14 ವರ್ಷ ದಂಡಕಾರಣ್ಯದಲ್ಲಿ ಸನ್ಯಾಸಿಯಾಗಿರುವೆ, ನೀನು ಅಯೋಧ್ಯೆಯನ್ನು ಆಳು, ತಂದೆ ವಚನ ಪಾಲಿಸೋ. ನಾ ಇಲ್ಲಿ ಸನ್ಯಾಸಿಯಾಗಿ 14 ವರ್ಷ ದಂಡಕಾರಣ್ಯದಲ್ಲಿ ಜೀವನ ತೆಗಿತೇನೆ, ನೀನೇನು ಮಾಡಂದ್ರೆ ತಂದೆ ಹೇಳಿದಂಗೆ ಸಿಂಹಾಸನದ ಮೇಲೆ ಕೂತು ಅಯೋಧ್ಯೆಯನ್ನು ಆಳು ಅಂತೇಳಿ ರಾಮ ಭರತನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ, ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮುಂದುವರೆದು ರಾಮನ ಮಾತು ಕೇಳಿ ಭರತ ನೋಡಿದನು, ಅಣ್ಣ ಇದನ್ನೆಲ್ಲ ಕೇಳಿದ್ ಗೊತ್ತಾಯ್ತು, ಅಣ್ಣನ ಧ್ವನಿಯಲ್ಲಿ ಏನಿತ್ತಪ್ಪ ಅಂದ್ರೆ,
ಅಯೋಧ್ಯೆಗೆ ಮರಳುವ ಅಲ್ಲಿಯ ಒಂದು ಆಲೋಚನೆ ಇದ್ದಿದ್ದಿಲ್ಲ. ಅವನು ಏನಿತ್ತಂದ್ರೆ ತಂದೆ ತಾಯಿಗೆ ವಚನೆಯನ್ನು ಕೊಟ್ಟೇನಲ್ಲ, ಆ ವಚನವನ್ನು ಅಕ್ಷರಶಃ ಪಾಲಿಸಬೇಕು, 14 ವರ್ಷ ವನವಾಸದಲ್ಲಿರಬೇಕು ಅನ್ನುವಂಥ ಅವನ ಮನಸ್ಸಿನ ಇಂಗಿತ ಏನಿರ್ತ, ನಿರ್ಧಾರ ಏನಿರ್ತಲ್ಲ, ಅಚಲತೆ ಏನಿತ್ತಲ್ಲ, ಅದು ಗಟ್ಟಿತನ ಏನಿರ್ತಲ್ಲ, ಅದನ್ನು ಅವನು ರಾಮನ ಶಬ್ದಗಳಲ್ಲಿ ಅವನಿಗೆ ಅದು ತಿಳಿದುಬಿಡ್ತದೆ. ಅದಕ್ಕೆ ರಾಮನ ಮಾತು ಕೇಳಿ ಭರತ ನುಡಿತಾನ, ಸಂಹಿತೆಯಲ್ಲಿ ಭಾರತ ನಾನು ರಾಜ್ಯವನ್ನು ಹೇಗೆ ಆಡಲಿ, ಇಲ್ಲಿ ಸಂವಿಧಾನ ಬಂತು ನೋಡಿ ಅಲ್ಲಪ್ಪ, ನಮ್ಮ ಅಯೋಧ್ಯ ಸಂವಿಧಾನದಲ್ಲಿನೇ ಅದು ಧರ್ಮಸೂತ್ರ, ಭರತನ ಧರ್ಮಸೂತ್ರ. ಧರ್ಮ ಅಂದ್ರೇನು? ಇಲ್ಲಿ ನಡೆ ನುಡಿ, ಕೋಡ್ ಆಫ್ ಕಂಡಕ್ಟ್, ನಿಯಮಗಳು. ಇಲ್ಲಿ ನಿಯಮಗಳನ್ನದ ರಾಜಮನೆತನದ ನಿಯಮಗಳಲ್ಲಿ ಏನಿದೆ, ಹಿರಿಯ ಮಗನೇ ರಾಜನಾಗಬೇಕು. ನಾ ಹಿರಿಯ ಮಗನ, ನೀ ದೊಡ್ಡ ಮದಿ, ಅದಕ್ಕೆ ಈ ಸಂವಿಧಾನವನ್ನು ಹೆಂಗೆ ಉಲ್ಲಂಘನೆ ಮಾಡಿ ನಾನು? ಅದು ಸಂವಿಧಾನ, ಅಯೋಧ್ಯದ ಸಂವಿಧಾನ, ಕೋಶಲ ರಾಜ್ಯದ ಸಂವಿಧಾನ, ಭರತಖಂಡದ ಸಂವಿಧಾನ, ಅದು ಜಂಬುದ್ವೀಪದ ಸಂವಿಧಾನ. ಆ ಸಂವಿಧಾನವನ್ನು ನಾನು ಹೇಗೆ ಉಲ್ಲಂಘನೆ ಮಾಡಲಪ್ಪ ಅಂಥೇಳಿ ಭರತ ರಾಮನ ಕೇಳ್ತಾನೆ. ಈಗ ನೋಡಿ, ನಮ್ಮ ಭಾರತ ಇಲ್ಲಿ ತನಕನೂ ನನ್ನ ಒಂದು ಅನಿಸಿಕೆ ಪ್ರಕಾರ, ನನ್ನ ಒಂದು ಅಧ್ಯಯನದ ಪ್ರಕಾರ ಹೇಳ್ತೇನೆ, ರಿಟರ್ನ್ ಅಂತೂ ಯಾವುದೂ ಇದ್ದಿದ್ದಿಲ್ಲ ನಮ್ಮ ದೇಶದಾಗ. ಇದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂದ್ರೆ ರಾಮಾಯಣ, ನಂತರ ಭಗವದ್ಗೀತೆ. ಇವನು ಜನ ಇದು ಒಂದು ಪ್ರಕಾರದ ಈ ಜಂಬೂದ್ವೀಪದಲ್ಲಿ ಒಂದು ಸೋಷಿಯಲ್ ಸೈಕಾಲಜಿ ಟ್ರೆಂಡನ್ನು ಕ್ರಿಯೇಟ್ ಮಾಡ್ಯಾವ. ಯಾವಾಗಿಂದ? ತ್ರೇತಾ ಯುಗದಿಂದ. ದ್ವಾಪರ ಯುಗದಲ್ಲಿ ಮಾರ್ಪಾಟಾದವು, ನಂತರದಲ್ಲಿ ಮತ್ತು ಬಹಳಷ್ಟು ಮಾರ್ಪಾಡುಗಳಾದವು. ಆದರೆ ಇವು ಯಾರೇ ರಾಜರು ಬರಲಿ, ಹೊರಗಿನವರು ಬರಲಿ, ಒಳಗಿನವರು ಬರಲಿ, ಎಷ್ಟೋ ಜನ ಈ ದೇಶವನ್ನು ಆಳಿದಲ್ಲ, ಆದರೆ ಅವರ ಆಡಳಿತದಲ್ಲಿ ಅವರು ಈ ಸಾಮಾಜಿಕ ಕರ್ತವ್ಯಗಳನ್ನು, ನಿಯಮಗಳನ್ನು, ಧರ್ಮಸೂತ್ರಗಳನ್ನು ಅಳವಡಿಸಿಕೊಂಡರು. ಕೆಲವೊಂದು ಜನ ಮಾರ್ಪಾಡು ಮಾಡ್ಯಾರ, ಕೆಲವೊಂದು ಜನ ಎಲ್ಲವನ್ನು ತೆಗೆದು ಹಾಕೋಕ್ಕಾಗಿಲ್ಲ ಅವರಿಗೆ. ಸ್ವಲ್ಪ ಕೆಲವೊಂದು ತಮಗೆ ಒಂದು ವಿರೋಧವಾಗುವಂಥವನ್ನು ಬಿಟ್ಟು ರಾಜ್ಯ ಆಡಳಿತ ಮಾಡ್ಕೊಂಡು ಹೋಗುವಂಥ ಅವ್ರಿಗೇನು ಅನುಕೂಲಕರ ಇದ್ದು ಅಂಥವನ್ನೆಲ್ಲ ಅವರು ಬಂದರು. ಇದೊಂದು ಸೋಷಿಯಲ್ ಸೈಕಾಲಜಿ ಟ್ರೆಂಡ್ ಅನ್ನೇನು ಸೆಟ್ ಆಗಿತ್ತು ಅವಾಗ, ಅದು ಇವತ್ತಿನ ತನಕ ಅಂದರೆ ಈವನ್ ಸಂವಿಧಾನ ರಚನೆ ಕಾಲದಲ್ಲಿಯೂ ನೀವು ಸಂವಿಧಾನದ 395 ಆರ್ಟಿಕಲ್ಸ್ ಇಲ್ಲದಲ್ಲ, ಆರ್ಟಿಕಲ್ಸ್ನಾಗ ನೀವು ಸುಲಭ ಹಿಂಗೆ ಸ್ವಲ್ಪ ಎಣಿಕೆ ನೋಡ್ಕೊಂತ ಹೋಗಿಬಿಟ್ರೆ ಅಂದರೆ ಮೊನ್ನೆ ಹೇಳಿದೆ ನಿಮಗೆ, ಇಕ್ವಿಟಿ ಆರ್ಟಿಕಲ್ 14 ಇಕ್ವಿಟಿ ಆ್ಯಂಡ್ ಜಸ್ಟಿಸ್. ರಾಮ ಕೂಡ ಭರತನಿಗೆ ಅಡ್ವೈಸ್ ಮಾಡ್ತಾನೆ, ಅಲ್ಲಿಯೂ ಸಮಾನತೆ ಬಗ್ಗೆನೇ ಮಾಡ್ತಾನೆ, ನ್ಯಾಯದ ಬಗ್ಗೆ ಮಾಡ್ತಾನೆ, ನ್ಯಾಯದಾನ ಹೇಗೆ ಮಾಡಬೇಕು, ನ್ಯಾಯದ ಮುಂದೆ ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳಿ ಇವು ಎಲ್ಲ ತತ್ವಗಳೇನದಲ್ಲ, ಈ ಪ್ರಾಕ್ಟೀಸ್ ಇವ ರೂಢಿಗಳಿವ, ಈ ರೂಢಿ ಮೌಲ್ಯಗಳನ್ನೇ ಸಂವಿಧಾನ ಬರೆಯುವ ಕಾಲಕ್ಕೆ ಇವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಸ್ಪಷ್ಟತೆ ಆ ಸಂವಿಧಾನದ ಕೆಲವೊಂದು ಆರ್ಟಿಕಲ್ ಮೂಲಕ ನಮಗೆ ತಿಳಿದುಬರ್ತಿದೆ. ಅದಕ್ಕಿಲ್ಲೇ ನಾವು ಸಂವಿಧಾನವನ್ನು 1950 ಸ್ವೀಕಾರ ಮಾಡಿದಲ್ಲ, ಭಾರತದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಿದೆಯಲ್ಲ, ಆ ಸಂವಿಧಾನವನ್ನು ಮನ್ನಿಸಬೇಕು. ನೋಡ್ರಿ, ಮತಧರ್ಮ ನಂದು ಯಾವುದೇ ಆಗಿರಲಿ, ನನ್ನ ಮತಧರ್ಮ ವೈಷ್ಣವ ಪಂಥ ಆಗಿರಲಿ, ಶಿಖ ಪಂಥವಾಗಿರಲಿ, ಬುದ್ಧ ಪಂಥವಾಗಿರಲಿ, ಜೈನ ಪಂಥವಾಗಿರಲಿ, ಇಸ್ಲಾಂ ಪಂಥವಾಗಿರಲಿ, ಕ್ರಿಶ್ಚಿಯನ್ ಪಂಥವಾಗಿರಲಿ, ಯು ವೇರ್ ಯು ಫೇತ್ ಯು, ದೇವರದಾನೋ ಇಲ್ಲೋ ಇದಂದ್ರೆ ಹ್ಯಾಂಗದಾನ, ನಾವು ದೇವರನ್ನು ಮೆಚ್ಚಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಇವು ವಿಧಾನಗಳಿದೆ. ಫೇತು ಮತ್ತು ದೇವರನ್ನು ಮೆಚ್ಚಿಸಬೇಕಾದ್ರೆ ಮಾಡುವಂಥ ವಿಧಾನಗಳು, ಇದನ್ನು ನಾವು ರಿಲಿಜಿಯನ್ ಅಂತ ಕರಿತೀವಿ, ಇದಕ್ಕೆ ನಾವು ಮತಧರ್ಮ ಅಂತ ಕರಿತೇವೆ. ಮತಧರ್ಮ ವಿನಃ ಅದು ಧರ್ಮಸೂತ್ರ ಅಲ್ಲ, ಧರ್ಮಸೂತ್ರ ಬೇರೆ, ಧರ್ಮಸೂತ್ರ ಎಲ್ಲರಿಗೂ ಅನ್ವಯಿಸುವಂಥ ಧರ್ಮಸೂತ್ರ ಸಂವಿಧಾನ ಭಾರತ ಸಂವಿಧಾನ. ನೀವು ಮತಧರ್ಮ ಯಾವುದೇ ನೀವು ಪ್ರಾಕ್ಟೀಸ್ ಮಾಡಿ, ಸಂವಿಧಾನ ಕೂಡ ಹೇಳ್ತಿದೆ ನಿಮ್ಮ ನಿಮ್ಮ ಧರ್ಮಗಳನ್ನು, ನಿಮ್ಮ ಮತಧರ್ಮಗಳನ್ನು ನೀವೇನು ಮಾಡಿ, ನಿಮ್ಮ ಚೌಕಟ್ಟಿನಲ್ಲಿ, ನಿಮ್ಮ ಮನೆಯ ವಸ್ತುಗಳ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಗುಂಡಾರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚೆಗಳಲ್ಲಿ ಮಾಡಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂತಂದ್ರೆ ಅಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಭಾರತೀಯರೇ. ಅದಕ್ಕೆ ಇಲ್ಲಿ ಸಂವಿಧಾನ ಏನು ಹಾಕಿಕೊಡ್ತದಲ್ಲ ಅದನ್ನು ಉಲ್ಲಂಘನೆ ನಾವು ಮಾಡಬಾರ್ದು. ನಮ್ಮ ಸಂವಿಧಾನ ಹೇಳ್ತಿದೆ ಹಿರಿಯ ಮಗನೇ ಪಟ್ಟಕ್ಕೆ ಸೇರಬೇಕಂತ ಹೇಳ್ತಿದೆ, ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಭರತ ರಾಮನಿಗೆ ಹೇಳ್ತಾನೆ. ನೀನು ಅಯೋಧ್ಯೆ ಪಟ್ಟವನೇರು, ನಾನು ವನವಾಸದಲ್ಲಿರು, ನಾವು ಏನು ಮಾಡಬೇಕು, ರಿವರ್ಸ್ ಮಾಡಬೇಡು ಅನ್ನೋದನ್ನು. ನಾನು ಸನ್ಯಾಸಿಗೆ ಅಪ್ಪನ ವಚನ ಪಾಲನೆ ಮಾಡ್ತೇನೆ, ನಾನು ಅಯೋಧ್ಯೆ ಇದಕ್ಕೆ ಹೋಗ್ತೇನೆ, ಅರಣ್ಯಕ್ಕೆ ಹೋಗ್ತೇನೆ. ಭರತ ಹೇಳ್ತಾನೆ, ನಾನು ದಂಡಕಾರಣ್ಯಕ್ಕೆ ಹೋಗ್ತೇನೆ, ನೀನು ಅಯೋಧ್ಯೆಗೆ ಹೋಗ್ಬಿಡು, ಇಬ್ಬರು ಪಾಲಿಸಂಗೆ ಆಗ್ತಿದೆ ಅಂತ ಈ ವಿಚಾರವನ್ನು ಅವನ ಮುಂದೆ ಹೇಳ್ತಾನೆ. ಹೀಗೆ ಆದೇಶವಿತ್ತ,
ಮುಂದೆ ಅವ್ರಿಗೆ ಹೇಳ್ತಾನ ರಾಜ್ಯವನ್ನು ಆಳುವುದು ಹೇಗೆ ಅಂತ. ಓ ನವ ವೃಷಭನೇ, ಪಾರಂಪರಿಕವಾಗಿ ನಿಯಮದಂತೆ ಹಿರಿಯನ್ನ ಬದಲಾಗಿ ಕಿರಿಯ ತಮ್ಮನಿಗೆ ಪಟ್ಟ ದಟ್ಟಲ. ಅದಕ್ಕೆ ನಾನೇನು ಮಾಡ್ತೇನೆ, ಇಲ್ಲಿ ಉಳಿತೇನಪ್ಪ, ನೀ ಅಲ್ಲಿ ಹೋಗಿಬಿಡು, ಅನ್ನು ಇರ್ಲಾಕಾಗೆ ತಮ್ಮನಿಗೆ ಪಟ್ಟಕಟ್ಟಾಗಿ ಬರೋದಿಲ್ಲ. ಅದಕ್ಕೆ ನೀನು ಒಪ್ಪಬೇಕು, ನೀನು ಅಯೋಧ್ಯೆಗೆ ಹಿಂದಿರುಗಬೇಕು ಅಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮುಂದುವರೆದ ಭಾರತ ಮತ್ತು ಯಾವ ರೀತಿಯಾಗಿ ತನ್ನ ಪ್ರಾರ್ಥನೆಯನ್ನು ಮುಂದುವರಿಸ್ತಾನೆ, ಅಲ್ಲಿ ಏನು ಚಿಂತನೆಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.